ಇವನು ಹೇಳಿದ್ದೆಲ್ಲ ಸುಳ್ಳು, ಇಲ್ದಿದ್ರೆ ಇವನ್ ಕಣ್ಣಲ್ಲಿ ಏನಾದ್ರೂ ತೊಂದರೆ ಇರ್ಬೋದು. ಏನೋ ನಡೆದಿದ್ದು ನಡೆದೋಯ್ತು, ಇನ್ನು ಮುಂದೆ ಅದ್ರ ಬಗ್ಗೆ ಮಾತಾಡಿ. ದ್ವೀಪದಲ್ಲಿ ದೊಡ್ಡ ಸಮಸ್ಯೆ ಮಾಡದ್ಬೇಡ. ಆ ಹುಡುಗ ಸರಿ ಇಲ್ಲ ಅಂತ ನನಗೂ ಗೊತ್ತು, ಅವನಿಂದ ತೊಂದರೆ ಆಗತ್ತಂತಾನು ಗೊತ್ತು. ನಾಳೆನೆ ಅವನನ್ನ ದ್ವೀಪದಿಂದ ಕಳಿಸ್ಬಿಡ್ತೀನಿ. ನನ್ ಕಣ್ಣಲ್ಲಿ ಏನು ತೊಂದರೆ ಇಲ್ಲ, ಆ ಹುಡುಗನೇ ಸುಳ್ಳು ಹೇಳಿ. ನೀನು ತುಂಬಾ ಆಡ್ತಾ ಇದೆಯಾ ನೋಡ್ಕೊ. ನೀನು ಮೀನಿನ ಕತ್ತಲ್ಲಿ ಚಾಕು ಇಟ್ಟು ಚುಚ್ಚೋ ಧೈರ್ಯದಲ್ಲಿ ಬೇಪರ್ ಹುಡುಗರ ಜೊತೆ ಗಲಾಟ ಮಾಡಿದ್ರೆ ಅಷ್ಟೇ ನೋಡ್ಕೊ. ನೋಡೋ, ನಿನ್ ಪೌರುಷ ಎಲ್ಲ ನನ್ನ ತರ ತೋರಿಸ್ಕೋಬೇಡ, ಇದನ್ನ ಬೇರೆ ಅವರ ತರ ಇಟ್ಕೋ. ಈ ದ್ವೀಪಕ್ಕೂ ದ್ವೀಪದಲ್ಲಿರೋವರೆಗೂ ನಿಯಮಗಳಿವೆ. ನೀನ್ ಯಾವಾಗ ಇಲ್ಲಿ ಕಾಲಿಟ್ಟಿಯೋ ಆಗ್ಲೇ ಎಲ್ಲ ಹಾಳಾಗೋಯ್ತು. ಇರೋ ಸಮಸ್ಯೆಗಳು ಸಾಲದು ಅಂತ ಇವನಿಂದ ಎಲ್ರಿಗೂ ತೊಂದ್ರೆ, ಇವನಿಂದ ನನ್ನ ಹೆಸರು ಕೆಟ್ಟೋಯ್ತು. ಇದು ಸರಿ ಹೋಗಲ್ಲ ದಾಮೋದ್ರ. ಅಜ್ಮಳನ್ನ ನಾಳೆನೆ ಇಲ್ಲಿಂದ ಕಳ್ಸಿ ಕೊಟ್ಬಿಡು. ಇವನಿಗೆ ಬದಲು ನಿನ್ಗೆ ಎಷ್ಟು ಹುಡುಗರು ಬೇಕಾದ್ರೂ ಕರ್ಸ್ಕೋ. ಇಲ್ದಿದ್ರೆ ಅರಕಿಯಲ್ ಹೆಣ್ಮಕ್ಳಿಗೆ ನಿದ್ದೇನು ಬರಲ್ಲ, ಆ ಹೈದರ್ ಕೋಪನು ಚೂರು ಕಡಿಮೆ ಆಗಲ್ಲ. ದಾಮೋಣ್ಣ, ನಾವಿವತ್ತು ಮೀನ್ ಸಾರು ತಿನ್ನೋದ್ ಬೇಡ, ಬಂದಾಗಿಂದ ತಿಂದು ತಿಂದು ಬೋರ್ ಆಗೋಗಿದೆ. ಅಯ್ಯೋ, ಇದೆಲ್ಲ ಯಾವ ಜನ್ಮಕ್ಕೂ ತಿದ್ದಲ್ಲ. ಹೈದರ್ ಯಾವಾಗ್ಲೂ ಸುಳ್ಳು ಹೇಳೋದಿಲ್ಲ. ಹಂಗಂದ್ರೆ ಯಾರು ಸುಳ್ಳು ಹೇಳಿದ್ದು? ಅವನ್ಗೆ ಈಜೋದು ತುಂಬಾ ಚೆನ್ನಾಗಿ ಗೊತ್ತು. ಏನು, ನೀನ್ ಯಾಕೆ ಇದನ್ನ ಅವಾಗ್ಲೇ ಹೇಳಿಲ್ಲ? ಅವನೇ ಹೇಳಿದ್ದೆ ಈಗ ನಿಜವಾಯ್ತಲ್ಲ. ಇಲ್ಲ ಅಂದ್ರೆ ಹೈದರ್ ಅವನನ್ನ ಕೊಲ್ತಾ ಇದ್ದ. ನೀನೊಂದು ಎಲೆ ಹುಡುಗಿ, ಅದನ್ ಮರಿಬೇಡ. ಅವನ್ ನಿನ್ನೆ ಏನ್ ಮಾಡಿದ? ಏನಮ್ಮ, ಸಾಕು, ನಾಳೆ ಅವನು ಊರಿಗೆ ಹೋಗ್ಬಿಡ್ತಾನೆ. ಓ, ಸಮುದ್ರದಲ್ಲಿ ಮುಳುಗಿ ಸಾಯ್ಲಿಕ್ ಹೋದ ನಿನ್ನ ಕಾಪಾಡಿದ್ಲು ಅಂತ ಕದೆ ಬಿಟ್ಟಿಯಾ? ಬೇಪೂರ್ನವರಿಗೆ ಸಮುದ್ರ ಹೊಸ್ತೇನ? ಅವಳನ್ನ ಅಂಡರ್ ವಾಟರ್ಲಿ ಇಟ್ಟು ಏನ್ ಚೇಷ್ಟೆ ಮಾಡಿದ್ದೀಯಾ ಅದು ಮಾತ್ರ ಹೇಳು. ಏನ್ ಹೇಳಿ, ನಾವಳನ್ನ ಗಟ್ಟಿ ಹಿಡ್ಕೊಂಡು ಮುತ್ಕೊಟ್ಬಿಟ್ಟೆ. ನೀರೊಳಗೆ ಹೋಗಿ ಮುತ್ಕೊಡೋದ್ರಲ್ಲಿ ಒಳ್ಳೆ ಫೀಲಿಂಗ್ ಇದೆ. ಇವೆಲ್ಲ ನಾವು ಇಂಗ್ಲಿಷ್ ಫಿಲ್ಮ್ ಅಲ್ಲಿ ಮಾತ್ರ ನೋಡಿರ್ತೀವಲ್ವಾ, ಈ ಟೈಟಾನಿಕ್ ಫಿಲ್ಮ್ ಅಲ್ಲಿ ಬರುತ್ತಲ್ವಾ? ಓ, ಲಿಪ್ಲಾಕು ಲಿಪ್ಲಾಕು, ಅಯ್ಯೋ ಕೇಳುವಾಗ್ಲೇ ಮೈ ಜುಮ್ಮನತೆ. ಪಾಂಡ್ಯಪ್ಪಣ, ನಾವು ಸಿಟಿನಲ್ಲಿ ಎಷ್ಟೆಲ್ಲ ಒಳ್ಳೊಳ್ಳೆ ಹುಡುಗಿರನ್ನ ನೋಡಿದೀವಿ, ಆದ್ರೆ ಈ ಹುಡುಗಿನ ನೋಡಿದ್ಮೇಲೆ ನನ್ ಒಳಗಡೆ ಒಂಥರ ಶಾಕ್ ಹೊಡೆದಂಗಾಯ್ತು. ಅಜ್ಮಲ್, ನೀನ್ ಇಲ್ಲಿಂದ ಓಡೋದೇ ಒಳ್ಳೇದು, ಇಲ್ಲ ಅಂದ್ರೆ ಈ ಊರ್ ಜನಗಳೆಲ್ಲ ಒಂದ್ ಸೇರಿ ನಿನ್ನ ಕೊಂದಾಕೋದೇ ನಿಜ. ಕೊಲ್ಲಿ, ನನ್ನನ್ನು ಕೊಲ್ತೀನಿ ಇದನ್ನ ಇಲ್ಲಿಂದ ಹೋಗಲ್ಲ. ಅವಳನ್ ಬಿಟ್ಬಿಟ್ಟು ನಾನ್ ಹೇಗಿಲ್ಲಿಂದ ಹೋಗಕ್ಕಾಗತ್ತೆ? ನಿನ್ನೀಗ ಅದಕ್ಕೆಲ್ಲ ಪರ್ಮಿಷನ್ ಇಲ್ಲ, ನಾನ್ ಹೇಳೋದ್ ಗೊತ್ತಾಯ್ತಾ? ಇವನಿಗೆ ಎಲ್ಲೋ ದೊಡ್ಡ ಮಜಾ ಇದೆ. ಬರುವಾಗ ಇವನು ಏನೆಲ್ಲ ಮಾತಾಡಿದ, ಇಲ್ಲಿ ಸಿನಿಮಾ ಥಿಯೇಟರ್ ಇಲ್ಲ, ಮಲ್ಟಿಪ್ಲೆಕ್ಸ್ ಇಲ್ಲ, ಇದೆಲ್ಲ ಈಗ ಮಂಗಳೂರಲ್ಲಿದೆ ಮಚಾ. ನೀನು ನಿನ್ನ ಪೆಟ್ಟಿಗೆ ಜೋಡಿಸ್ಕೊಂಡು ನಾಳೆ ನಮಗೆ ಟಾಟಾ ಬೈ ಬೈ ಹೇಳು. ತಗೋ, ಇನ್ನು ಮುಂದೆ ಅಜ್ಮಲ್ ನನಗೆ ಈ ದ್ವೀಪಕ್ಕೆ ಎಂಟ್ರಿ ಇಲ್ಲ. ಕವರ ದ್ವೀಪ ಮಾತ್ರ ಅಲ್ಲ, ಲಕ್ಷ ದ್ವೀಪದೊಳಕ್ಕೆ ಬರಂಗಿಲ್ಲ. ಇದು ತುಂಬಾ ಅನ್ಫಾರ್ಚುನೇಟ್. ಹೊರಡು, ಇನ್ನು 4 ಗಂಟೆ ಶಿಪ್ ಅಲ್ಲಿ ಹೋಗ್ಬಿಡ್ಬೇಕು. ನಾನ್ ಬಂದಾಗ್ಲೇ ಹೇಳಿದ್ನಲ್ಲ ಗಲಾಟೆ ಮಾಡಬಾರ್ದು ಅಂತ. ಈಗ ನೋಡ್ತೀಯ, ನೀನ್ ಕೇಳಲಿಲ್ಲ, ಏನು ಮಾಡಕ್ಕಾಗಲ್ಲ. ನನ್ನನ್ ಯಾಕೆ ನೋಡ್ತೀಯ? ಇದೆಲ್ಲ ತಪ್ಪು ಮಾಡಕ್ ಮೊದಲೇ ಯೋಚನೆ ಮಾಡಿರ್ಬೇಕು. ದಾಮೋದರನ್ನ ಯಾಕೆ ನೋಡ್ತೀಯ? ಅವ್ನ್ ಸಪೋರ್ಟ್ ಮಾಡ್ತಾನಂತ ನೋಡ್ತೀಯ? ತಗೊಂಡು ಹೊರಡು. ಮೂತಿ ನೋಡುವನಿದ್ದು ಮೂರ್ ತಿಂಗಳು ವರ್ಕ್ ಪರ್ಮಿಟ್ ಇಂದ ನಾ ಇಲ್ಲಿಗೆ ಬಂದಿದ್ದೀನಿ, ಯಾಕೆ ಇವಾಗ್ಲೇ ಹೋಗ್ಬೇಕು ಅಂತಿದ್ದೀರಾ? ನಾನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ದಾಮೋಣ್ಣ, ನಾನ್ ಏನ್ ತಪ್ಪು ಮಾಡಿದೀನಿ? ನನ್ ಮೇಲೆ ಯಾವ್ದಾದ್ರು ಕಂಪ್ಲೇಂಟ್ ಇದೆಯಾ? ಇಲ್ಲ, ಯಾವ್ದಾದ್ರು ಕೇಸ್ ಇದೆಯಾ? ಕೇಸು? ಆ, ಕೇಸ್ ಇಲ್ಲ ತಾನೆ. ಕೇಸ್ ಹಾಕೋದಕ್ಕೂ ಆಗಲ್ಲ, ಆತರ ಇದ್ರೆ ನಿಮ್ ರೆಕಾರ್ಡ್ ಹೋಗ್ಬಿಡುತ್ತೆ ಸರ್. ಸರ್ ಯಾವಾಗ್ಲೂ ಕಾಂಪ್ರಮೈಸ್ ಮಾಡ್ತಿರತ್ತಾನೆ ಅಲ್ವಾ ಸರ್? ಸಿಕ್ಕಾಗ್ಬಿಟ್ನಲ್ಲ. ಒಂದ್ ಕಾರಣನು ಇಲ್ದೆ ಯಾರೋ ಒಬ್ರು ಹೇಳ್ತಿದ್ದಾರೆ ಅಂತ ನನ್ ವಾಪಸ್ ಕಳಿಸ್ತಿದ್ರಲ್ಲ. ಏನಯ್ಯ ಮುತ್ತಣ್ಣ, ಈಗ ನಾನು ಏನ್ ಮಾಡೋದು? ಇಲ್ಲಿ ನೋಡಿ ಮುತ್ತಣ್ಣ, ನಿಮ್ಮ ದ್ವೀಪ ನನಗಂತೂ ತುಂಬಾನೇ ಇಷ್ಟ ಆಗೋಗಿದೆ, ನಾನಂತೂ ಇಲ್ಲಿಂದ ಹೋಗೋದಿಲ್ಲ. ಇಲ್ಲ, ಇದೂ ನಮ್ಮ ಇಂಡಿಯಾಗೆ ಸೇರಿರತ್ತಾನೆ, ನಾನು ಇಂಡಿಯಾದಲ್ಲೇ ಹುಟ್ಟಬೇಳ್ದು ಅಂತಾನೆ. ಹಾಗಿರ್ಬೇಕಾದ್ರೆ ಯಾರು ನನ್ನನ್ನು ಕಳ್ಸಕ್ಕಾಗೋದಿಲ್ಲ. ಸರಿ, ಬರ್ತೀನಿ ಸರ್. ಏ ಇರೋ, ನಾನು ಬರ್ತೀನಿ. ಸರ್? ಬಾ 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 ಅಜ್ಮಲ್, ಬಾ ಬಾ, ಹತ್ರ ಬಾ.
ಸರ್ ನೀವು ಕರ್ದ್ರಿ ಅಂತ ಹೇಳಿದ್ರು. ನೀನ್ ಒಬ್ನೇ ಬರ್ಬೇಕಂತ ಹೇಳಿದ್ನಲ್ವಾ, ಇವನಿನ್ ಯಾಕೆ ಕರ್ಕೊಂಬಂತೆ? ಏ ನೀನ್ ಹೊರಡು ಹೊರಡು ಅಂತ ಹೇಳಿದೆ, ಔಟ್. ಒಂದ್ ರೌಂಡ್ ಹೊಡಿತೀಯಾ? ನನಗ್ ಬೇಡ ಸರ್, ನಾನು ಕುಡಿಯೋದಿಲ್ಲ. ಕುಡಿಯಲ್ಲ, ಕುಡಿದಿದ್ದೇ ಇಲ್ಲ. ಅದೇನಂದ್ರೆ ಸರ್, ಪುನೀತ್ ಅವ್ರ ಫಿಲ್ಮು ಸೂಪರ್ ಹಿಟ್ ಆದ್ರೂ ಸರಿ ಫ್ಲಾಪ್ ಆದ್ರೂ ಸರಿ ಅವಾಗ ಮಾತ್ರನೇ. ಸಂತೋಷವಾಗಿರುವಾಗ ದುಃಖದಲ್ಲಿರುವಾಗ ಗುಂಡೋಡಿದ್ಯಾ? ಇವತ್ತು ನಿನ್ ಗೆದ್ದೆ ಆಯ್ತಾ, ಹಾಗಂದ್ರೆ ಇವತ್ತು ಸಂತೋಷವಾದ ದಿನ ಅಲ್ವಾ, ಆದ್ರಿಂದ ಒನ್ ಪೆಗ್ ಹೊಡಿಬಹುದು. ಇಲ್ಲ ಬೇಡ ಸರ್. ಸಾಧಾರಣವಾಗಿ ಕ್ಯಾಪ್ಟನ್ ಜೊತೆ ಇದ್ರೆ ಎರಡು ಪೆಗ್ ಹೊಡಿತೀನಿ, ಇಲ್ದಿದ್ರೆ ಮೂರು. ಆದರೆ ಇವತ್ತು ಆರು ಪೆಗ್ ಹೊಡೆದಿದ್ದೀನಿ. ಅದಕ್ಕೆ ಏನ್ ಕಾರಣ ಅಂತ ನಿನಗೆ ಗೊತ್ತಲ್ಲ. ಈಗ ಇದನ್ನ ಕೊಡಿ. ಹಾಗೆ ಇನ್ನೂ ಸ್ವಲ್ಪ ಹಾಕಿ ಸರ್. ನೈಸ್. ಆ ಹುಡುಗ ಒಳ್ಳೆಯವನಲ್ಲ, ಅವನು ಇಲ್ಲಿಂದ ಹೋಗಲ್ಲ ಅನ್ಸತ್ತೆ. ರಾತ್ರಿ ತುಂಬಾ ಹೊತ್ತಾಗಿದೆ, ನೀನು ನಿನ್ ಮನೆಗೆ ಹೋಗು. ಅವನು ತಿರುಗಾ ಬಂದು ಏನಾದರೂ ಗಲಾಟೆ ಮಾಡ್ತಾನೆ ಇರ್ತಾನೆ. ನೀ ಸ್ವಲ್ಪ ತಾಳ್ಮೆಯಿಂದ ಇರು ಹೈದರ್. ಈಗೇನ್ ನಡೆದೋಯ್ತು ಅಂತ ನೀನು ಇಷ್ಟು ಸಿಟ್ಟು ಮಾಡ್ಕೋತಾ ಇದೀಯಾ? ಇನ್ಮೇಲೆ ಈ ತರ ಯಾವುದು ನಡೆಯಲ್ಲ, ಅದನ್ ಮಾತ್ರ ನೀನ್ ನೋಡ್ಕೋ. ಯಾರು? ನೀನ್ ಮಲ್ಕೋ, ನಾನು ಬರ್ತೀನಿ. ಹೇಗಿದ್ದೆ ನಿಮ್ಮ ಆರೋಗ್ಯ? ಮಾಮಾ ನಿನ್ನ ನೋಡಿ ತುಂಬಾ ದಿವಸ. ಹಾಸ್ಪಿಟಲ್ ಅಲ್ಲಿ ತುಂಬಾ ಕೆಲಸ ಇತ್ತು. ನಿಮ್ಮ ಕೈಕಾಲು ನೋವೆಲ್ಲ ಈಗ ಕಡಿಮೆ ಆಯ್ತಾ? ನಾನು ಹೇಳಿದಾಗೆ ಎಕ್ಸರ್ಸೈಸ್ ಮಾಡ್ತಾ ಇದ್ದೀರಾ? ಅದು ಕಷ್ಟ ಅಲ್ವಾ ಅವರಿಗೆ? ಇಲ್ಲಿ ನೋಡು ಸ್ವಲ್ಪತ್, ನೀನ್ ಚಿಂತೆ ಮಾಡಬೇಡ. ಶಿಪ್ ರೆಡಿ ಆದ ಕೂಡಲೇ ಅವನು ಹೋಗ್ಬಿಡ್ತಾನೆ. ಟೇಕ್ ಇಟ್ ಈಸಿ. ಜಾಸ್ಮಿನ್ ಮನಸ್ಸಲ್ಲಿ ಏನಾದ್ರೂ ಇರುತ್ತಾ? ಅದೇ ನನ್ ಭಯ. ಏನ್ ಮಾಡೋದು, ಅವಳ ವಯಸ್ಸಂತಾದ್ದು. ದಾರಿ ತಪ್ಪೋದ್ರೆ? You are underestimating. She is very bold. ಅವಳ ಬಗ್ಗೆ ನೆನೆಸಿದ್ರೇನೆ ತುಂಬಾ ಗಿಲ್ಟಿ ಆಗಿದೆ. ನಾನು ಅಮ್ಮನು ಮಾಡಿದ ತಪ್ಪಿಗೆ ಇವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ. ಈ ದ್ವೀಪದಿಂದ ಆಚೆ ಹೋಗ್ಲೇ ಇಲ್ಲ, ಈ ಊರೇ ಗತಿ ಅಂತ ಇದ್ದಾಳೆ. ಪಾಪ ಅದೆಲ್ಲ ಬಿಡು, ಅವಳಿಗೆ ಅದರಲ್ಲಿ ಏನೋ ತೊಂದರೆ ಇಲ್ಲ. ಈ ದ್ವೀಪದಲ್ಲಿ ಬೇರೆ ಹುಡುಕಿರ್ಕಿಂತ ಜೀವನ ಅಂದ್ರೆ ಏನೋ, ಬಾಳು ಹೇಗೆ ನಡೆಸಬೇಕಂತ ಅವಳಿಗೆ ಗೊತ್ತು. ಟೀ ಆರೋಗತ್ತೆ ಅಂದ್ರೆ ಯೂಟ್ಯೂಬ್ ನಲ್ಲಿ ನಿನ್ನ ಆಲ್ಬಮ್ ಬಂದಾಯ್ತಾ? ಅಂದ್ರೆ ಅವತ್ತೇ ನೀನ್ ನೋಡ್ತೀಯ, ಅದು ವೈರಲ್ ಆಗೋಯ್ತು. ಅದನ್ನ 5 ಲಕ್ಷ ಜನ ನೋಡಿದ್ದಾರೆ. ಅವಳಿಗೆ ಸಿನಿಮಾನಲ್ಲಿ ಹಾಡಾಡಕ್ಕೆ ಎ.ಆರ್. ರಹಮಾನ್ ಕರೆದಿದ್ದಾರೆ. ನಿಜವಾಗ್ಲೂ? ನಾ ಹೇಳಲೇ ಇಲ್ಲ. ಹೇ ಸೂಪರ್ ಕಣೆ. ಹೌದು, ಬೋಟ್ ಕೆಲ್ಸಗೆ ಒಂದು ಹುಡುಗ ಬಂದನಲ್ವಾ, ಅವನಿಗೂ ನಿನಗೂ ಕಡಲೊಳಗೆ ಏನ್ ನಡೀತು? ಅದ್ ಬಿಡೆ, ಇದನ್ನ ಎಲ್ಲಿಂದ ತಗೊಂಡೆ? ಮೇನ್ಲ್ಯಾಂಡ್ ಇಂದ ಬರೋ ಹುಡುಗರು ಪ್ರೀತಿ ಅಂತ ಚೆನ್ನಾಗಿ ನಾಟಕ ಆಡ್ತಾರೆ. ಗರ್ಲ್ಸ್ ಏನು ಕಡಿಮೆ ಇಲ್ಲ, ಈಗೆಲ್ಲ ಬಾಯ್ ಫ್ರೆಂಡ್ಸ್ ಇಲ್ಲದೆ ಯಾವ ಗರ್ಲ್ಸು ಇಲ್ಲ. ಫಾತು ಕೂಡ ಎರಡ್ ಹುಡುಗರನ್ನ ಅಲ್ಲೋ ಕರೆಕ್ಟ್ ಮಾಡ್ಬಿಟ್ಟು. ಹೇ, ಇವಳ ಕತೆ ನಿನಗೆ ಗೊತ್ತಾ? ಇವಳು ಒಬ್ಬನ ಕರೆಕ್ಟ್ ಮಾಡಿದಾಳೆ. ಏ ನಿಜವಾಗ್ಲೂ? ನಾ ಅದು ಏನಂದ್ರೆ, ನನ್ ಕೋರ್ಸ್ ಮುಗಿಸೋ ತನಕ ಒಂದು ಚಿಕ್ಕ ಟೈಮ್ ಪಾಸ್. ಅದು ಸರಿ, ನಿನ್ನ ಪ್ರೀತಿ ಮಾಡೋ ಹುಡುಗ ಹೇಗಿರ್ತಾನೆ, ಚೆನ್ನಾಗಿರ್ತಾನ? ನನಗೆ ಗೊತ್ತಿಲ್ಲ. ನಿನಗೂ ಅವನ ಮೇಲೆ ಲವ್ ಸ್ಟಾರ್ಟ್ ಆಯ್ತಾ? ಅಂದ್ರೆ ನಡೆದಿದ್ದು ಹರಾಸ್ಮೆಂಟಾ? ಹಾಗೆಲ್ಲ ಏನಿಲ್ಲ. ಮತ್ತೆ ಹರಾಸ್ಮೆಂಟ್ ಇಲ್ವಾ? ಅಂದ್ರೆ ಇವಳು ಒಪ್ಪಿಗೆ ಕೊಟ್ಟೆ ಎಲ್ಲ ನಡೆದಿದೆ. ಹರಾಸ್ಮೆಂಟ್ ಅಂದ್ರೆ ಏನು? ಏನೇ, ನೀನು ಟಿವಿಯಲ್ಲಿ ಬರೋ ಡಿಸ್ಕಷನ್ ಎಲ್ಲ ನೋಡಿದೆ ಇಲ್ವಾ? ಅದೇ ಮ್ಯೂಚುವಲ್ ಕನ್ಸರ್ನ್. ಅದೇನೇ ಅದು? ಇಬ್ರಿಗೂ ಸಮ್ಮತ, ಅದೇ ಅರ್ಥ. ಎಲ್ಲ ಇದ್ಯಾ? ನನ್ ಫ್ರೆಂಡ್ ಮನೇಲಿ. ಬೇಗ ಹೊರಟು ಮನೆಗೆ ಹೋಗು, ಅಜ್ಜಿ ನಿನ್ನ ಬರಕ್ ಹೇಳಿದ್ರು. ಸರಿ ಹೊರಡ್ತೀನಿ. ಏ ಇರು ಇರು, ನಿಂತ್ಕೊಳೆ. ಅವನು ನಮ್ಮ ಅತ್ತೆ ನೋಡ್ತೀಯಾ? ಏಯ್ ಆ ಮೊಳೆ ತೆಗೆದುಕೊಡು. ಏಯ್ ಆ ಜಾಗದಲ್ಲಿ ಸರಿಯಾಗಿ ಮೊಳೆ ಹೊಡೆಯೋ.
ಏ ಇದನ್ನ ಹಿಡ್ಕೊಳ್ಳೋ. ಏಯ್ ಆ ಮೊಳೆ ತೆಗಿಯೋ. ತಗೊಳ್ಳಿ. ಕೆಲಸ ಸಮಯದಲ್ಲಿ ಎಲ್ಲ ಹೋಗ್ತಾ ಇದೆಯಾ? ಇವಾಗ್ಲಿ ಬರ್ತೀನಿ ಅಣ್ಣ. ಬರ್ತೀಯ ಬರ್ತೀಯ. ಹೇಯ್ ನಿಲ್ಸು. ನಿನ್ನ ನೋಡಕ್ಕಾಗದೆ ಎಷ್ಟು ಕಷ್ಟ ಆಯ್ತು ಗೊತ್ತಾ ನನಗೆ? ಜಾಗ ಬಿಡು, ಹೋಗ್ಬೇಕು. ಇನ್ನು ಸ್ವಲ್ಪ ದಿನ ಅಷ್ಟೇ ನನ್ನ ಕೆಲಸ ಇರೋದು, ಅದಾದ್ಮೇಲೆ ನಾನು ಹೊರಟೋಗ್ತೀನಿ ಇಲ್ಲಿಂದ. ಆಮೇಲೆ ನಿನ್ನ ಮುಂದಿನ ಬರ್ಡೇಗೆ ಬಿರಿಯಾನಿ ತಿನ್ನೋದಕ್ಕೆ ನಿನ್ನ ಜೊತೆ ನಾನು ಇಲ್ಲೇ ಇರ್ತೀನಿ ಅಂತ ನನ್ನ ಫ್ರೆಂಡ್ಸ್ ಹತ್ರ ನಮ್ಮಅಮ್ಮ ಹತ್ರ ಹೇಳಿದ್ದೀನಿ. ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ನಾನು ಹೇಳೋದು ನಿಜಾನೇ. ನಿನ್ನ ಫೋಟೋನೂ ನಾನು ಕಳಿಸಿದ್ದೀನಿ, ನಮ್ಮಮ್ಮಂಗೆ ನೀನು ತುಂಬ ಇಷ್ಟ ಆಗಿದೆಯಾ? ಅದಕ್ಕೆ ನೀನು ಒಬ್ಬನೇ ನಿರ್ಧಾರ ಮಾಡಿದ್ರೆ ಆಯ್ತಾ? ಅದೇ ಇವಾಗ ನಿಮಗೆಲ್ಲ ಗೊತ್ತಾಯ್ತಲ್ಲ, ನಿನ್ನ ನಿರ್ಧಾರನೂ ನಂಗೆ ಹೇಳು. ಏ ಒಂದು ನಿಮಿಷ ಇರು, ಹೇಗಿದ್ರು ಮುಂದಿನ ಫಿಲ್ಮಲ್ಲಿ ನಾನೇ ಹೀರೋ ಆಗಿರ್ತೀನಿ, ಅದಾದ್ಮೇಲೆ ನನ್ನ ಹಿಡಿಯೋದು ತುಂಬ ಕಷ್ಟ. ಎಷ್ಟು ದೊಡ್ಡ ಮೀನ್ ನೋಡ್ರು. ಎಲ್ಲೂ ಹೋಗ್ಬೇಡ, ಇರು. ಈಗ ನಾವು ಗೂಡಲ್ಲಿ ಸಿಕ್ಕಾಕೊಂಡಿರೋ ಲವ್ ಬರ್ಡ್ಸ್ ತರ ಇದೀವಲ್ವ? ಏನ್ ಮಾಡೋದು, ಅಮ್ಮಂಗ್ ಗೊತ್ತಾದ್ರೆ ಕೊಂದ್ಬಿಡ್ತಾರೆ. ಇದನ್ನೇ ವಿಧಿ ಅಂತ ಹೇಳೋದು, ಇದೇ ಸರಿಯಾದ ಸಮಯ. ನಿನ್ ಪ್ರೀತಿನ ನಂಗೂ ಹೇಳು. ಅವತ್ತು ನೀರಲ್ಲಿರ್ಬೇಕಾದ್ರೆ ನಿನಗೊಂದು ಮುದ್ದು ಕೊಟ್ಟಿದ್ದು ಸ್ವಲ್ಪ ಓವರ್ ಆಗೋಯ್ತು ನಂಗೆ ಗೊತ್ತು, ಅದೆಲ್ಲ ಮರ್ತ್ಬಿಡು. ನಾ ಅವತ್ತು ನಿನ್ನ ನೋಡಿದಾಗ ನನ್ನನ್ನು ನನಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಆ ಥರ ಆಯಿತು. ನನ್ನನ್ನು ಕ್ಷಮಿಸ್ಬಿಡು. ಅವತ್ತು ಸುತ್ತಲೂ ತುಂಬ ಜನ ಇರಬೇಕಾದ್ರೆ ನೀನು ಹೈದರ್ ಹತ್ರ ಹೇಳಲಿಲ್ಲ. ಹೀಗೆ ತಾನೆ ಲವ್ ಸ್ಟಾರ್ಟ್ ಆಗೋದು. ಎಷ್ಟು ಮೂವಿನಲ್ಲಿ ನೋಡಿದ್ದೀವಿ.